ದಾವಣಗೆರೆಯಲ್ಲಿ ಒಂದು ಬೃಹತ್ ಸಮ್ಮೇಳನ ಹಮ್ಮಿಕೊಳ್ತಾ ಇದೀವಿ. ಇದರ ಉದ್ದೇಶ ಸಂಸ್ಥೆಯ ಅಭಿವೃದ್ಧಿ ಮತ್ತು ನೌಕರರ ಹಿತಾಚಿಂತನೆ ಬಗ್ಗೆ ಇರುತ್ತೆ. ಇದಕ್ಕೆ ಈ ಕಾರ್ಯಕ್ರಮವನ್ನು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ತರಳುಬಾಳು ಸಿರಿಗೆರೆ ಸ್ವಾಮೀಜಿಗಳ ಒಂದು ದಿವ್ಯ ಸನ್ನಿಧಿಯಲ್ಲಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಬಸವರಾದ ಬಸವರಾಜ ಬೊಮ್ಮಾಯಿ ಸರ್ನ ಮತ್ತೆ ಯಡಿಯೂರಪ್ಪಜಿ ಅವ್ರನ್ನ ಮತ್ತು ಸಾರಿಗೆ ಸಚಿವರಾದ ನಮ್ಮ ಶ್ರೀರಾಮುಲು ಸರ್, ನಂತರ ಷಡಕ್ಷರಿ ಸಾಹೇಬರು, ನಂತರ ಇತರ ಹಿರಿಯ ಗಣ್ಯಾತಿ ಗಣ್ಯರನ್ನೆಲ್ಲ ನಾವು ಆಹ್ವಾನ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ. ನಂತರ ಮತ್ತೊಂದು ವಿಚಾರ ಏನಂದ್ರೆ, ಈಗಾಗಲೇ ಕೆಲವು ದಿನಗಳಿಂದ ಕೂಟದ ಗೌರವಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಅವ್ರನ್ನ ಕೂಟದ ಗೌರವಾಧ್ಯಕ್ಷ ಸ್ಥಾನದಿಂದ ನಾವು ಕೈಬಿಟ್ಟಿರುತ್ತೇವೆ. ನಂತರ ಸರ್ಕಾರ ನಮ್ಗೆ ಏನು ಕೊಟ್ಟ ಭರವಸೆಗಳಿದೆ ಆ ಭರವಸೆ ಮಾಡಬೇಕು. ಮುಖ್ಯವಾಗಿ ವಜಾಗೊಂಡ ನೌಕರರನ್ನ ಯಾವುದೇ ನಿಬಂಧನೆಗಳಿದ್ದೀರಾ ಪುನರ್ ನೇಮಕ ಮಾಡ್ಕೋಬೇಕು, ಮತ್ತು ವೇತನ ಆಯೋಗದ ಮಾದರಿಯಲ್ಲಿ ಸರಿಸಮ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನವನ್ನು ವೇತನವನ್ನು ನೀಡಬೇಕು. ಮುಷ್ಕರದ ಸಮಯದಲ್ಲಿ ಮಾಡಿರುವ ಪೊಲೀಸ್ ಪ್ರಕರಣಗಳನ್ನ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರ ಮೇಲೆ ಏನು ದಾಖಲಿಸಿದ್ದಾರೆ ಅದನ್ನೆಲ್ಲ ಕೈ ಬಿಡಬೇಕು. ನಂತರ ಸಾರಿಗೆ ನಿಗಮಗಳಲ್ಲಿ 92ರ ನಂತರ ಇದುವರೆಗೂ ಚುನಾವಣೆಗಳೇ ನಡೆದಿಲ್ಲ, ಆ ಚುನಾವಣೆಗಳನ್ನ ನಡೆಸಿ ಏನು ಪ್ರಜಾಪ್ರಭುತ್ವಾಡಿಯಲ್ಲಿ ಯಾವ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದವೋ ಎಲ್ಲಾ ನಿಗಮ ಮಂಡಳಿಗಳು ಮತ್ತೆ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಅದೇ ರೀತಿಯಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚುನಾವಣೆಗಳನ್ನ ನಡೆಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂತಾ ಇದ್ದೀನಿ. ನೀವೆಲ್ಲ ನೋಡಿರ್ತೀರಾ ಕೆಲವು ದಿನಗಳಿಂದ ಮಾಧ್ಯಮದಲ್ಲಿ ಒಂದು ಮಾಧ್ಯಮದಲ್ಲಿ ಅವರ ಮೇಲೆ ಆರೋಪ ಬಂದಿತ್ತು, ಭ್ರಷ್ಟಾಚಾರದ ಒಂದು ಏನು ವಾಸನೆ ನಮ್ಮ ಹೋರಾಟದಲ್ಲೂ ಬಂದಿತ್ತು. ಈ ವಿಚಾರದಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಸಭೆ ಮಾಡಿ ಅವರ ಮೇಲೆ ಈ ಆರೋಪ ಬಂದಿರೋದ್ರಿಂದ ಮತ್ತು ಆರೋಪವನ್ನ ಅಸತ್ಯಗಳನ್ನ ಶೋಧನೆ ಮಾಡೋಕ್ಕೋಸ್ಕರ ಅವರೇ ಒಂದು ಮುಖ್ಯಮಂತ್ರಿಗಳಿಗೆ ಮತ್ತು ಇತರೆ ಏನು ಪೊಲೀಸು ಇತರ ಸಂಸ್ಥೆಗಳಿಗೆ ಅವರು ಎನ್ಕ್ವೈರಿ ಮಾಡಿ ಅಂತ ಕೊಟ್ಟವ್ರೆ. ಸೊ ಈ ಎಲ್ಲ ಆರೋಪ ಮುಕ್ತರಾಗ್ಬೇಕಂತ ನಾವು ಎಲ್ಲರೂ ಕೇಳ್ಕೊಂತೀವಿ. ಅದರವರೆಗೂ ಆರೋಪ ಇರೋದ್ರಿಂದ ನಾವು ಸದ್ಯಕ್ ಮಟ್ಟಿಗೆ ನಾವು ಸಭೆಯಲ್ಲಿ ನಮ್ಮ ಪದಾಧಿಕಾರಿಗಳ ನಿರ್ಣಯ ಮಾಡಿರೋದು ಅವ್ರನ್ನ ಕೈ ಬಿಡಬೇಕಂತ ಸರ್. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಸಭೆ ಸೇರಿ ಮತ್ತೆ ನಮ್ಮ ಪದಾಧಿಕಾರಿಗಳು ಸಭೆ ಸೇರಿ ಮುಂದಿನ ನಿರ್ಧಾರ ಕೈಗೊಳ್ಳಿ. ಅಂದ್ರೆ ನೀವು ಅವರು ತಪ್ಪಿತಸ್ಥರು ಅಂತ ಒಪ್ಪುತ್ತೀರಾ? ಸರಿ, ಅದು ಅದರ ಸತ್ಯಾಸತ್ಯತೆ ನಾವು ಕೈಕುರಿ ಕೇಳಿದ್ದಾರಲ್ಲ ಅದು ಆಗೋವರೆಗೂ ಅದನ್ನ ನಾವು ಈಗ ಈ ಸದ್ಯದ ಮಟ್ಟಿಗೆ ನಾವು ಕೈ ಬಿಡಬೇಕಂತ ನಾವು ಪದಾಧಿಕಾರಿಗಳು ನಿರ್ಣಯ ಮಾಡಿದ್ದೀವಿ ಸರ್. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದ ವತಿಯಿಂದ ದಾವಣಗೆರೆಯಲ್ಲಿ ಇದೇ ತಿಂಗಳು 15/7/2022 ಶುಕ್ರವಾರದಂದು ಸಿರಿಗೆರೆ ಸ್ವಾಮೀಜಿಗಳ ಒಂದು ದಿವ್ಯ ಸನ್ನಿಧಿಯಲ್ಲಿ ಸಾರಿಗೆ ಸಂಸ್ಥೆಗಳ ಅಭಿವೃದ್ಧಿ ಮತ್ತು ನೌಕರರ ಹಿತಚಿಂತನೆ ಸಭೆಯನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ. ನಂತರ ಈ ಒಂದು ನೌಕರ ಕೂಟದ ಗೌರವಾಧ್ಯಕ್ಷರಾಗಿದ್ದಂಥ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಅವರನ್ನು ನಾವು ಕೂಟದ ಗೌರವ ಅಧ್ಯಕ್ಷ ಸ್ಥಾನದಿಂದ ನಾವು ಈಗ ಕೈಬಿಟ್ಟಿದ್ದೀವಿ. ನಂತರ ಈಗ ನಮ್ಮ ಬೇಡಿಕೆಗಳು ಏನಿದ್ವು, ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗೂ ಸರಿಸಮಾನ ವೇತನವನ್ನು ವೈಜ್ಞಾನಿಕವಾಗಿ ಒಂದು ವೇತನ ಆಯೋಗದ ಮಾದರಿಯಲ್ಲಿ ನಮ್ಮನ್ನು ಫಿಕ್ಸ್ ಮಾಡಿಕೊಡ್ಬೇಕು, ಮತ್ತು ಮುಷ್ಕರದ ಸಮಯದಲ್ಲಿ ಮಾಡಿದಂಥ ವಜಾ ಪ್ರಕರಣಗಳನ್ನು ಕೂಡಲೇ ಯಾವುದೇ ನಿಬಂಧನೆಗಳಿದೆ ಪುನರ್ ನೇಮಕ ಮಾಡಿಕೊಳ್ಬೇಕು. ನಂತರ ಇತರ ಸಮಸ್ಯೆಗಳನ್ನು ಏನು ಮುಷ್ಕರ ಸಮಯದಲ್ಲಿ ಆಗಿರುವ ಸಮಸ್ಯೆಗಳನ್ನು 6/4/2021 ಏನು ಯಥಾಸ್ಥಿತಿಯನ್ನು ಕಾಪಾಡ್ಕೋಬೇಕು. ನಂತರ ಮುಖ್ಯವಾಗಿ ನಾವು ಕಾರ್ಮಿಕ ಸಂಘಟನೆಗಳ ಒಂದು ಚುನಾವಣೆಗಳೇ ನಡೆದಿಲ್ಲ 92ರ ನಂತರ ಚುನಾವಣೆಗಳನ್ನ ನಡೆಸ್ಕೋಬೇಕು. ಪೊಲೀಸ್ ಕೇಸುಗಳನ್ನ ದಾಖಲಿಸಿದ್ದಾರೆ ಮುಷ್ಕರದ ಸಮಯದಲ್ಲಿ, ಆ ಪೊಲೀಸ್ ಪ್ರಕರಣಗಳನ್ನೆಲ್ಲ ಕೈ ಬಿಡಬೇಕಂತ ಕೇಳ್ಕೊತೀವಿ ಸರ್. ಸದ್ಯದಿಗ ಆ ಒಂದು ಯಾವುದೋ ಒಂದು ವಿಚಾರ ನಮ್ಗೆ ಅಲ್ಲಿ ಪ್ರಸ್ತಾವನೆ ಇಲ್ಲ ಸರ್. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಕೂಟದ ರಾಜ್ಯಾಧ್ಯಕ್ಷ ಚಂದ್ರು.